ಏನ್ರಿ ಮೈದುನರಿಗೆ ಒಂದು ಮಾತು ಹೇಳಿದೆ, ಆ ಮನೆ ಬಿಟ್ಟು ನಾವು ಬಂದ್ಬಿಟ್ವಿ, ಆದ್ರೆ ನಮ್ಮನ್ನು ಹುಡುಕುತ್ತಾ ಮೈದುನರು ಬರುವುದಿಲ್ಲವೇ? ಏನು ಮಾಡುವ ಸಿದ್ದೇವಿ, ಅದ್ಯಾವ ಗುಣವನ್ನು ನೋಡಿ ಅವಳ ಕೈ ಹಿಡಿದನೋ ಏನೋ. ನನ್ನ ತಮ್ಮನ ಮರ್ಯಾದೆಗೆ ಕಳಂಕ ತರವಲ್ಲದೆ ನನ್ನ ಮೇಲೆ ಅಪ್ಪವಾದ ಹೊರೆಯನ್ನೇ ಹೊರಿಸಿಬಿಟ್ಟು ಶ್ರೀದೇವಿ, ಅಪ್ಪವಾದ ಹೊರೆಯನ್ನೇ ಹೊರಿಸಿಬಿಟ್ಟು. ಇಲ್ಲ ರೀ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಬೇಡಿ. ನೀವು ಎಂಥವ್ರು ಏನದು ನನಗೆ ಚೆನ್ನಾಗಿ ಗೊತ್ತು ರೀ. ಅಷ್ಟೇ ಅಲ್ಲ, ನಿಮ್ಮ ತಮ್ಮಂದ್ರಿಗೆ ನೀವು ದೇವರ ಸಮಾನ ರೀ, ದೇವರ ಸಮಾನ. ನಿಜ ಶ್ರೀದೇವಿ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕಂದರು ನನ್ನ ತಮ್ಮಂದಿರ ಮನದಲ್ಲಿ. ನನ್ನ ಮೇಲೆ ಒಂದು ವೇಳೆ ನಂಬಿಟ್ಟರೋ ನಂಬಿಕೆ ಇಟ್ಟರೋ ಸರಿ, ಇಲ್ಲದಿದ್ದರೆ ಈ ನಿನ್ನ ಗಂಡ ಇದು ಸತ್ತಂತೆ ಶ್ರೀದೇವಿ, ಇದು ಸತ್ತಂತೆ. ಆ ಕಾಮ ಪಿಶಾಚಿ ಮಾತು ನನ್ನ ಮೈದುನರು ನಂಬುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ರೀ. ಆದ್ರೆ ನನ್ನ ಮೈದುನರು ನನ್ನ ಕೈ ತುತ್ತು ಊಟ ಮಾಡಿದ ಮಕ್ಕಳು ರೀ, ಮಕ್ಕಳು. ನೀನು ಏನೇ ಹೇಳು ಶ್ರೀದೇವಿ, ಹೇಳಿಕೆ ಮಾತಿಗೆ ಕಿವಿಕೊಡುವೆ ಜನನೇ ಸಾಕಷ್ಟು. ತಮ್ಮನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ ನೀಚನೆಂದು ಊರಿನ ಜನ ಆಡುವ ಮುಂಚೆ ಈ ಊರು ಬಿಟ್ಟು ಎಲ್ಲಾದರೂ ನಾವು ದೂರ ಹೊರಟು ಹೋಗೋಣ ಬಾತ್ರಿದ್ದೇವೆ. ಸ್ವಾಮಿ, ನಾವೆಲ್ಲಿಗಂತ ಹೋಗುವುದು? ಮುಂದಿನ ಜಗತ್ತೇ ನಮಗೆ ಗೊತ್ತಿಲ್ಲ. ಮೇಲಾಗಿ ಮೈದುನೊಂದಿಗೆ ಕಾಲ ಕಳೆದ ಈ ನನ್ನ ಮನಸ್ಸು ಅವರನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇಲ್ಲ ರೀ. ಬೇಡ ಶ್ರೀದೇವಿ, ಈ ಊರಿನಲ್ಲಿ ನಾವು ಇರುವುದು ಬೇಡ. ನೀನು ಇಲ್ಲೇ ಕುಳಿತುಕೋ, ನಾನು ಒಂದಿಷ್ಟು ಹಣದ ವ್ಯವಸ್ಥೆಯನ್ನ ಮಾಡಿಕೊಂಡು ಬರುತ್ತೇನೆ. ಆಯ್ತು ರೀ, ಆದಷ್ಟು ಬೇಗ ಬನ್ನಿ. ಆದಷ್ಟು ಜಲ್ದಿ ಬರ್ತೇನೆ. ಜಗಪತಿ, ನೀವ ಅಲ್ಲೇನ್ರಿ ಈ ಜಗತ್ತಿನ ಅಧಿಪತಿ? ನಿಮಗ ಕಂಡಾನೇನ್ರಿ ತಿರುಪತಿ? ತಿರುಪತಿ ಅಲ್ಲ ಜಗಪತಿ, ತ್ರಿಪುರ ಸುಂದರ ಬಾನಲ್ಲಿ ಸೌಂದರ್ಯ ಸಿಡಿಲೆತ್ತು ಸುಡು ಕೊಳ್ಳಮಿನ ಚಂದ ನಟ್ಟಿತ್ತನಲ್ಲ ಕಣ್ಣಲ್ಲಿ. ಓ ಓ ಮೇಲಕ್ಕಣ ಆಪ್ಸರಣ ಅಂದ್ರ ನಿಮಗೂ ಸುಳಗಾಡ ಚಟ ಗಂಟು ಬಿದ್ದ ಒಣಬಾರ್ದೇನ್ರಿ? ತಿಳ್ಬೇಕು, ನಾನು ಕಾಣಿಸಲ್ಲವೇ, ನನಗೆ ಆಶೆ ಆಕಾಶಗಳಲ್ಲವೇ. ಒಂದು ಹೆಣ್ಣಿನ ಸಣ್ಣ ಬಯಸಿದ ತಪ್ಪೇನಾಗುತ್ತದೆ? ತಪ್ಪೇನಲ್ರಿ ಅಪ್ಪ, ಆದ್ರ ನೀವು ಮುಂದ ಮಿನಿಸ್ಟರ್ ಆಗವ್ರ ಬರೀ ಐದೇ ಐದು ನಿಮಿಷಕ್ಕಾಗಿ ಶಾಶ್ವತವಾಗಿ ನೀವು ಮಾನ ಮರ್ಯಾದೆ ಕಳ್ಕೊಳಕ್ ಹೋಗ್ಬೇಡ್ರಿ. ಗೊತ್ತಿಲ್ಲೇನ್ರಿ ನಿಮಗ ಗಿಡಿ ನಡಿ ಗತಿ? ಲೇ ದಡ್ಡ, ನಮ್ಮ ತರ ಮೇಲೆ ರಾಜಕೀಯ ಮೇಲೆ ನಮ್ಮ ತರ ಮೇಲೆ ಈ ಸಿಡಿ ಲೇಡಿ ಯಾವ ಲೆಕ್ಕ? ವಿರೋಧ ಪಕ್ಷ ಒತ್ತಡಕ್ಕೆ ಇಂಥ ಕೇಸ್ ಬರೋ ಸರ್ವ ಸಾಮಾನ್ಯ. ಸುಮ್ಮನೆ ಕುಗೆ ಕರಿ ಆ ಚಲವೆಯನ್ನ. ಬೇಡ್ರಿ ಸಾಹೇಬ್ರ, ಆ ಹೆಣ್ಣು ಮಗಳು ನೋಡಾಕ ಗರ್ತಿ ಗಂಗವನ ಹಂಗ ಕಾಣ್ತಾಳ. ಆ ಗರ್ತಿ ಗಂಗವನ ನಿಮ್ ಕೆಟ್ಟ ಕಣ್ಣು ಹಾಕಿ ಸುಟ್ಟು ಹಾಕಬೇಡ್ರಿ ಅಪ್ಪ. ಗರ್ತಿ ಗಂಗವನ ಹೇಳಿದನ್ನು ಕೇಳಿಬಿಟ್ಟು ಹರಿಕಿತ ಬಿಡ್ತೀಯ ಮಗನ? ನಾನೇ ಹೇಳ್ತೇನೆ. ಏ ಮಾರಲೆ, ಏನಿಲ್ಲ ಕಟ್ಟ, ಬೆಳಿಗ್ಗೆ ಕೈಯನ್ನು ಯಾರು ನಾನು ಕ್ರಾಂತಿವೀರ, ಕೈ ಇಟ್ಟರೆ ಕೈಲಾಸ, ಕಾಲಿಟ್ಟರೆ ಕಲಾಸ್. ಮಾಡಿದ ತಪ್ಪನ್ನು ಒಪ್ಪಿಕೊಂಡು
ಅವಳ ಪಾಲಕ ಪಾದಕ ಬೀಳೋಕ್ ಸಮಯ ಕೇಳ್ತು ಇಲ್ಲ ಕಾಲಿಟ್ಟು ತುಳಿದು ಕಲಾಸ್ ಮಾಡ್ಲು ಒತ್ತೇನಂದ್ರೆ ಒತ್ತೆ ಆಗುತ್ತ್ಯಾ ಗೋತಿನಂದ್ರೆ ಗೂಜೆ ಆಗುತ್ತ್ಯಾ ನಾ ಸೊಟ್ಟಿಗೆದ್ದರೆ ಸೊಟ್ಟೆ ಹೋಗುತ್ತ್ಯಾ ನನ್ನ ತಾನೆ ಪ್ರತಿನಿಧಿ ಎದುರು ಹಾಕಿಕೊತಾನು ಆರಾಮ್ ಕೋರ ಜನ ಪ್ರತಿನಿಧಿ ನಿಜವಾದ ಜನ ಪ್ರತಿನಿಧಿ ಯಾರು ಬರ್ತಾ ನಿನಗೆ ಕಂಡ ಕಂಡ ಅವರ ಕೊಳ್ಳೆಗಳಿದು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಕಚ್ಚಾರ ಕಾಮಕ ತುಂಬಿದ ಕಾಮಕ ನೀನು ಏ ತಮ್ಮ ಹಂಗ ಮಾತಾಡಬಾರ್ದು ಅವ್ರು ಈ ಜಗತ್ತಿನ ಈ ರಾಜ್ಯದ ನಾಯಕರು ಅಪ್ಪ ಶಿವಪತಿ ಈ ರಾಜ್ಯದ ರಾಜಕಾರಣಿಗಳು ಯಾರು ಗೊತ್ತಾ ನಿನಗೆ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸೌಧದ ಕಡೆಗಡೆ ನಡಗಿಸಿ ಒಂದೇ ಮುಖ್ಯಮಂತ್ರಿ ಅದು ಒಂದೇ ಒಂದು ಕ್ಷಣದಲ್ಲಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ದಲಿತ ಸಾಲವನ್ನು ಮನ್ನಾ ಮಾಡಿದಾರಲ್ಲಿ ಈ ರಾಜ್ಯದ ರಾಜಕಾರಣಿಗಳು ಮತ್ತೊಬ್ಬರ ಮನೆಗೆ ಬೇಡಿ ತಿನ್ನಬಾರ್ದೆಂದು ಫ್ರೀಯಾಗಿ ಅಕ್ಕಿ ಕೇಳಿ ಕೊಟ್ಟರಲ್ಲ ಅವರ ಕಣ ನಿಜವಾದ ಸಿಡಿಲಿನ ಸಿಂಹದ ಮರಿ ಸಿದ್ದರಾಮಯ್ಯನವರ ಕಣ ಸರ್ಕಾರ ಆರು ಜನ ನೆಚ್ಚಿದ ರಾಜಕಾರಣಿಗಳು ಜನ ಮೆಚ್ಚಿದ ರಾಜಕಾರಣಿ ಜನ ಮೆಚ್ಚದಲ್ಲಿ ನಾನು ರಾಜಕಾರಣಿ ಆಗಿದೆ ನನ್ನ ತಪಕ್ಷ ನಾಯಿ ಬಂದ ಬೆದರಲ್ಲ ಏನೆಲ್ಲ ಕಂಡ ದೇಸಾಯ ಮುಂದಿನ ದಿನಗಳಲ್ಲಿ ಏ ಶ್ರೀದೇಶ್ ನಿನ್ನನ್ನು ಎತ್ತಿ ಅಯ್ಯ ಶ್ರೀದೇಶ್ ನಾವು ಉಣ್ಣಲಿಲ್ಲ ನನ್ನ ಹೆಸರು ನೆಲಕಾರ ನೆಲ ಕಂಟನೇ ಅಲ್ಲ ಏ ನಾ ಮಾಡಿದ್ರೆ ಚಟ ಹಾರಿದ್ರೆ ಗಾಳಿ ಪಟ ನಾ ಚಲಿಕೆಟ್ಟಿತ್ತರೆ ನಿಮ್ಮ ವಂಶನೆ ತೋಳಿ ಪಟ ಬರ್ತಾರೆ ಹೋಗಲೇ ಹೋಗುವ ನೀವು ಆರಿಸುವ ಗಾಳಿ ಪಟಕೆ ಬಾಲಾಗ ಸಿಕ್ಕಿ ತೆಗೆದು ನಿಮ್ಮ ರಾವಣ ರಾಜಕೀಯ ನಾಂದಿ ಆಡಲಿಲ್ಲ ನನ್ನ ಹೆಸರು ಕ್ರಾಂತಿ ವೀರಣೆ ಅಲ್ಲ ಕ್ರಾಂತಿ ಅಕ್ಕ ಅಳ್ಬೇಡಕ್ಕ ಆ ಗೈಯಾಳ ಹೇಸಿ ಕೆಲಸ ಮಾಡಿದ್ರಿಂದ ನೀನು ಮಾವ ಮನೆ ಬಿಟ್ಟು ಹೊರಗೆ ಬಂದಿದ್ರೆ ಅಂತ ಗೊತ್ತಾಯ್ತು ನಿಮ್ಮನ್ನ ಹರೀಶ ಮಳಿಂಗ ನಿಮ್ಮನ್ನ ಹುಡುಕಾಡ್ತಿದ್ರೆ ಬನ್ನಕ್ಕ ಮನೆಗೆ ಹೋಗೋಣ ಬೇಡಪ್ಪ ಬೇಡ ನನ್ನ ಪತಿ ಹೊರಲಾರದ ಅಪವಾದವನ್ನು ಹೊತ್ತಿದ್ದಾರೆ ಮತ್ತೆ ಆ ಹೇಸಿ ಹೆಣ್ಣಿನ ಮುಖವನ್ನು ನಾವು ನೋಡ್ಬೇಕೆ ಬೇಡಪ್ಪ ಬೇಡ ತ್ರಿದೇವಿ ಹಣದ ವ್ಯವಸ್ಥೆ ಮಾಡಿಕೊಂಡು ಬಂದ್ರೆ ಅವಳಿಗೆ ಸ್ವಲ್ಪ ತಡವಾಯಿತು ಬಾ ಹೋಗೋಣ ತ್ರಿದೇವಿ ಎಲ್ಲಿಗೆ ಮಾವಯ್ಯ ಕ್ರಾಂತಿ ನೀನು ಹೌದು ಮಾವಯ್ಯ ನೀನು ಅಕ್ಕ ಮನೆ ಬಿಟ್ಟು ಹೊರಗೆ ಬಂದ ಸುದ್ದಿ ಕೇಳಿದ ತಕ್ಷಣ ನಿನ್ನ ತಮ್ಮ ಹರೀಶ ಮಾಯಂಗ ಹುಡುಕಾಡುತ್ತಿದ್ದಾರೆ ಬನ್ನಿ ಮಾವಯ್ಯ ಮನೆಗೆ ಹೋಗೋಣ ಬೇಡ ಕ್ರಾಂತಿ ಬೇಡ ತಮ್ಮನ ಹೆಂಡತಿ ಅಪ್ಪವಾದ ಹೊರೆಯನ್ನೇ ಹೊರಿಸಿ ಬಿಟ್ಟಳು ಅವಳ ಮಾತನ್ನ ಒಂದು ವೇಳೆ ನನ್ನ ತಮ್ಮಂದಿರು ನಂಬಿದರೆ ಈ ನಾನು ಇದು ಸತ್ತಂತೆ ಕ್ರಾಂತಿ ಇದು ಸತ್ತಂತೆ ಮಾವಯ್ಯ ನಿಮ್ಮ ತಮ್ಮಂದಿರ ಬಗ್ಗೆ ನಿನಗೆ ಗೊತ್ತಿಲ್ಲವೇ ಅವಳು ಮಾಡಿದ ಕೆಲಸವನ್ನು ಅವರು ಕಣ್ಣಾರೆ ನೋಡಿ ಅವರು ತಿಳಿದುಕೊಂಡಿದ್ದಾರೆ ನಿಮ್ಮನ್ನು ಊಟ ಬಿಟ್ಟು ಹುಡುಕಾಡುತ್ತಿದ್ದಾರೆ ಬನ್ನಿ ಮಾವಯ್ಯ ಮನೆಗೆ ಹೋಗೋಣ ಈ ನಾಟಕದ ನಾಂದಿ ಯಾವ ರೀತಿ ಆಗುತ್ತೆ ಆಗುವಂತೂ ನೀವೇ ನೋಡುವರಂತೆ ಬನ್ನಿ ಮಾವಯ್ಯ ಆಗ್ಲೇಪ್ಪ ನಡೆಯಿರಿ ಹೋಗೋಣ ಬನ್ರಿ ಬನ್ನಿ ಹೋಗೋಣ ಚಂದ್ರಮಾ
ಪ್ರಿಯಾ ಇದು ವಿಷ್ಕಂಠನ ಮಾತಿಗೆ ಮರಳಾದ ಪೆದ್ದ ಹೆಣ್ಣು ನಾ ಹೇಳಿದಂತ ಕೇಳಿ ಆ ಧರ್ಮವಂತನ ಮೈತನು ಬೀದಿಗೆ ತಂದ ಚಾಣಾಕ್ಯ ಹೆಣ್ಣು ಏನು ನನ್ನ ಕೆಲಸ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಿರುವ ಮಾಳಿಂಗನ ಕಥೆಯನ್ನು ಮುಗಿಸಿ ಆ ಹರ್ಷನನ್ನು ಹುಚ್ಚನಾಗಿ ಮಾಡಿ ಆ ಧರ್ಮವಂತನ ಮನೆತನ ಅಧಿಪತಿ ನಾನಾಗಲಿಲ್ಲ ನನ್ನ ಹೆಸರು ವಿಷ ಕಾರುವ ವಿಷ ಕಂಠನೆ ಅಲ್ಲ ಹತ್ತೂರಲ್ಲಿ ನಿಲ್ಲಂತಾದಂಗಾರಿಲ್ಲಿ ವಿಷ್ಕಂಠ ನೀನ್ ಎಲ್ಲಿದ್ಯಾ ಬಾ ಹೋಗೋಣ ಎಲ್ಲಿಗೆ ಪ್ರಿಯ ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಲ್ಲ ನೋಡು ನೀನ್ ಹೇಳ್ದಂತೆ ಆ ಧರ್ಮವಂತ ರಾಜನ ಮೇಲೆ ಅಪವಾದ ಹೊರಿಸಿ ಅವನನ್ನ ಮನೆ ಬಿಟ್ಟು ಹೊರಗಾಕ್ಸ್ಬಿಟ್ಟೆ ಅಂದ್ಮೇಲೆ ಆ ಮಾಳಿಂಗ ನನ್ನ ಜೀವದಿಂದ ಉಳಿಸ್ತಾನ ಬನ್ನಿ ಹೋಗೋಣ ಹುಚ್ಚಿ ಎಂಥವನ ಬಗ್ಗೆ ಭಯ ಪಟ್ಟಿದೆಯಲ್ಲ ನೀನು ನಾನು ಯಾರು ಈ ತಾಲೂಕಿನ ಎಮ್ ಎಲ್ ಎ ತಮ್ಮ ಧಾರವಾಡದಲ್ಲಿರುವ 20 ಎಕರೆ ಆಸ್ತಿ ಒಂದು ಬಂಗ್ಲೆ ನಿನ್ನ ಹೆಸರಿಗೆ ಹಚ್ಚಿ ನಿನ್ನ ಅಲ್ಲೇ ಬಿಟ್ಟು ಬರ್ತೀನಿ ಆಯ್ತಾ ನಿಮ್ಮ ಮಾತು ನಿಜವೇ ವಿಷ್ಕಂಠ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಆ ಪ್ರಿಯ ಹಿಂದೆ ಹೋಗಿ ನಿನ್ನ ಧಾರವಾಡದಲ್ಲಿ ಬಿಟ್ಟು ಬರ್ತೇನೆ ಆಯ್ತು ಬನ್ನಿ ಹೋಗೋಣ ಹೋಗೋದಕ್ಕಿದೆ ಮುಂಚೆ ಈ ವಿಷ್ಕಂಠ ಮನೆಯವನು ತನಿಸು ಪ್ರಿಯಾ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಹೊರತಿ ಸೀಮೆಯ ಬಡತಿ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಬಡತಿ ನೀನು ಚಂದವೋ ನಿನ್ನ ಚಂದವೋ ಅಂತರಂಗ ತುಂಬು ಚಂದ ಮಾತು ಚಂದವೋ ನೀನು ಚಂದವೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಬಡತಿ ಹೃದಯವೇ ಎಲ್ಲಿಗೂ ಸುಂದರ ನೀನಿ ಪ್ರಭುರಲಿ ಎಲ್ಲವೂ ಸುಂದರ ನೀನು ಚಂದವೋ ನಿನ್ನ ಚಂದವೋ ಅಂತರಂಗ ಸುದ್ದಿ ಬಂದ ಮಾತು ಚಂದವೋ ನೂರಾರು ಜನ್ಮದ ಜಗತಿ ಸಿಂಗಾರ ಸೀಮೆಯ ಒಡತಿ ಹೇ
ಬೆಳಕಿನ ಉಸಿರಲಿ ಭಾವನೆ ಸಂಗಮ ಅನುಗಾಲೈಗೆ ನಾ ಸಂಭ್ರಮ ಎಂತ ಚಂದವೋ ಅನಂತ ಚಂದವೋ ನನ್ನ ಜೊತೆ ನೀಡಿರಲ ನಾನೇ ಚಂದವೋ ರಾಜು ಜನ್ಮದ ಗೆಳತಿ ಸಿಗಾರ ಸೀಮೆಯ ಒಡತಿ ವಾವ್ ಅರೇ ನಮ್ಮ ಅಭಿನಲ್ಲಿ ಪ್ರೇಮ ತೃಷೆಯನ್ನು ತೀರಿಸಿಕೊಳ್ಳುವ ನನ್ನ ಕಳುವಿನ ಹ್ಯಾಂಡ್ಸ್ ಅಪ್. ಓಹೋ, ನಾನು ಇಟ್ಟುಕೊಂಡವಳ ಗಂಡ ಹರೀಶ. ಬಾಯ್ ಬದ್ಮಾಸ್, ನಾನು ಉಂಡ ಎಸದ ಏಂಜಲ ನೆಕ್ಕುತ್ತಿರುವಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ಹರೀಶ, ಬಾಯಿಗೆ ಬಂದಂತೆ ಮಾತಾಡ್ಬೇಡ, ಅವನು ನನ್ನ ಪ್ರಿಯಕರ. ಏನಂದೆ ಕೆಟ್ಟ ಸೋಳೆ, ಗಂಡನೆದುರಿಗೆ ಪ್ರಿಯಕರಂದು ಉಬ್ಬಿ ಹೇಳುತ್ತಿರುವಲ್ಲ, ಇವನ ಕಣ್ಣು ತಪ್ಪಿಸಿ ಇನ್ನೊಬ್ಬ ಮಿಂಡರನ್ನು ಇಟ್ಟಿರಬೇಕಲ್ಲ ನೀನು. ಸಾವನ್ನು ಸಮೀಪಕ್ಕೆ ತರಿಸಿಕೊಳ್ಳಬೇಡ ಈ ವಿಷಕಂಠ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ತಲೆಗೆಟ್ಟೆ ನಿಂತರೆ ನಿನ್ನ ತಲೆಯನ್ನು ತೆಗೆಯಕ್ಕೆ ಹೇಸೋದಿಲ್ಲ. ಊಡೋ ತಾಡಿನಲ್ಲಿ ಹುಚ್ಚ ಕುಲಗೇರಿ ನನ್ನ ಮಗನೇ, ನಿನ್ನ ಬೆದರಿಕೆಗೆ ಬೆದರುವ ಬೆಪ್ಪನಲ್ಲಿ ಹರೀಶ್, ಈ ಬಿಡಾಳಿಗೆ ತಾಳಿ ಕಟ್ಟಿ ಕೆಟ್ಟನಲ್ಲ ಎಂದು ನನ್ನ ಮನ ಪಾಶ್ಚಾತ್ತಾಪ ಪಡ್ತಾ ಇದೆ. ಏ ಹರ್ಷ, ನಿಂತುಕೊಳ್ಳಲೆ ಸೋಗಲಾಡಿ ಸೋಬ್ಬೆ, ಗಂಡನನ್ನು ಸಾಯಿಸಿ ನಿಂಡನನ್ನು ಬಯಸಿ ಓಡಿಹೋಗುವ ಸೂಳೆಯರು ನಿನ್ನಂತವರೇ ಇರಬೇಕು. ನಿನ್ನಂತ ವ್ಯಭಿಚಾರಿ ಬಾಯಿಂದ ಪವಿತ್ರವಾದ ನನ್ನ ಹೆಸರನ್ನು ಕರೆಯಬೇಡ. ಪ್ರಾಮಾಣಿಕ ಪುತ್ತಳಿಯಾದ ನನ್ನ ಮೇಲೆ ಅಪವಾದವನ್ನು ಹರಿಸಿ ನ್ಯಾಯ ನೀತಿಗಳ ನೆಲೆಯಾದ ನನ್ನ ತಮ್ಮನ ಮಾನ ಕಳೆದು ನಮ್ಮ ಮನೆತನದ ನೆಮ್ಮದಿ ಗೌರವವನ್ನೇ ಬೀದಿಗೆ ತಳ್ಳಿದೆಯಾ ಬಿಡಾಡು. ನಿನ್ನ ಕಷ್ಟಪಟ್ಟು ಗೆದ್ದಲುಗಳ ಕಟ್ಟಿದ ಹುತ್ತದಲ್ಲಿ ಏನಾಗಿ ನೀನು ಕೈಬಿಟ್ಟು ಕಾಲಿಗೆ ಸರ್ಪದಂತೆ ನಮ್ಮನ್ನೇ ಕಚ್ಚಲು ಬರುತ್ತೀಯ ಮಗನೇ? ನಿನ್ನ ಮಾತ್ರ ಜೀವಂತ ಬಿಡುವುದಿಲ್ಲ. ಜೀವಂತ ಲೇ ಮಾಲಿಂಗ, ನಿನ್ನಂತ ಹಠ ದೊಡ್ಡ ಬಂದಿರುವ ಘಟ ಹರಿದು ಅಲಹರಿಸಿದವರಲ್ಲಿ ಈ ವಿಷ ಬರಿತ ವಿಷಕಂಠ, ನಿನ್ನ ಔಷಧ ತಾಕತ್ತಿದ್ರೆ ಒಬ್ಬನೇ ಬಂದು ಮುಟ್ಟಲೆ ನನ್ನನ್ನು ನೋಡೋಣ. ತಾಕತ್ತ ಲೇ ವಿಷಕಂಠ, ಪುಟ್ಟವಾಗಲ ತಾಕತ್ತನು ಬೆಳೆಸಿಕೊಂಡ ಬಂದ ವಂಶ ನಮ್ಮದು. ಕ್ರಿಸ್ತ ಪೂರ್ವ 927 ಭಾರತ ವಿಶ್ವವನ್ನು ಗೆಲ್ಲುತ್ತೇನೆಂದು ಭಾರತದ ಮೇಲೆ ದಂಡೆತ್ತಿ ಬಂದ ಅಲೆಕ್ಸಾಂಡರ್ನಿಗೆ ಎದುರಾಗಿ ನಿಂತವನು ಪಂಜಾಬ್ ಪ್ರಾಂತ್ಯದ ಗಡಾರಿ ಕುರುಬ. 18th century ಬ್ರಿಟಿಷರ ಪಕ್ಕೆಲುಬನ್ನು ಮುರಿದು ಉಚ್ಚೆ ಹೊಯ್ಯಿಕೊಳ್ಳುವಂತೆ ಮಾಡಿದವರು ನಮ್ಮ ವಂಶದವರು. ನಮ್ಮ ತಾಕತ್ತನ್ನು ಕೇಳಲು ಬರುತ್ತೀಯಾ ಮಗನೇ? ಇನ್ನೊಂದು ಕ್ಷಣದಲ್ಲಿ ನಿನ್ನ ರೊಂಡವನ್ನು ಹಾರಿಸಿ ನನ್ನ ಪಾದದ ಮೇಲೆ ಬೀಳದ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮಾಯಾಂತಕ ಮಾಳಿಂಗನೇ ಅಲ್ಲ. ಜೈ ಕ್ರಾಂತಿ, ಜೈ ಬಂಡಾರದ ಒಡೆಯ. ವಿಷ್ಕಂಠ,
ವಿಷ್ಕಂಠ. ಗಂಡನ ಎದುರಿಗೆ ಬಟ್ಟೆ ಬಿಚ್ಚಿ ತೋರಿಸುವ ಸಾವಿತ್ರಿ ಪುತ್ರಿಯ ಕೈಯಾಳಿಗಳು ಇದ್ದಾರೆ. ಸತಿ ಸಾವಿತ್ರಿ ಬಾಯಿ ಕಡ್ಲಿಮಟ್ಟಿ ಕಾಶಿಬಾಯಿ ಅಂತ ಹೆಸರಕ್ಕೆ ಕಳಂಕ. ವಿಷಕಾಂಟ ಬೇಕಾ ನಿನಗೆ? ಹೋಗವನ ಹತ್ತಿರ. ಹರ್ಷ, ನಮ್ಮ ಮನೆತನದ ಮೇಲೆ ಕಳಂಕ ಬಿಟ್ಟ ಎರಡು ವಿಷ ಜಂತುಗಳು ಸರ್ವನಾಶವಾದವ. ಇನ್ನು ಮುಂದೆ ದೇವರಂತ ನನ್ನ ಅತ್ತಿಗೆರೋ ಹುಡುಕಿ ತಂದು ಆ ನೀಲಕಂಠ ದೇಸಾಯಿನೊಬ್ಬನ ಎತ್ತಿಬಿಟ್ರಿ. ಈ ಬಂಡ ಏಬಿಸಿದ ಬಂಡಾರ ಹುಲಿನ ಆಟಕ್ಕೆ ಅಂತ್ಯ. ಬಾ ಹರ್ಷ, ಹೋಗೋಣ.